ಹಾಯ್ ನಮಸ್ತೆ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ಸಿನಿಮಾಗಳಿಗೆ ಒಂದು ಸ್ಪೆಷಲ್ ಪವರ್ ಇದೆ ಅದು ಎಂಗೇಜಿಂಗ್ ಆಗಿದ್ದು ಅದರಲ್ಲಿ ನಮ್ಮನ್ನು ನಾವು ಇನ್ವೆಸ್ಟ್ ಮಾಡಿದಾಗ ಕೆಲವು ಒಳ್ಳೆ ಎಕ್ಸ್ಪೀರಿಯೆನ್ಸ್ಗಳನ್ನು ಹುಟ್ಟಿಸ್ತವೆ ನಮ್ಮ ದಿನ ಹಾಳಾಗಿದ್ದಾಗ ನಗಿಸ್ತವೆ ನಾವು ಜೀವನದಲ್ಲಿ ಸೋತಿದ್ದಾಗ ನಮ್ಮನ್ನ ಮೋಟಿವೇಟ್ ಮಾಡ್ತವೆ ಇನ್ನೂ ಕೆಲವು ಸಿನಿಮಾಗಳು ನಮ್ಮ ಥಿಂಕಿಂಗ್ ಅನ್ನೇ ಚಾಲೆಂಜ್ ಮಾಡಿ ನಮ್ಮನ್ನ ಕಾಡೋ ಶಕ್ತಿ ಇಟ್ಕೊಂಡಿರ್ತವೆ ಅದೇ ರೀತಿ ಕೆಲವು ಸಿನಿಮಾಗಳು ತುಂಬಾ ಡಿಸ್ಟರ್ಬಿಂಗ್ ಆಗಿರ್ತವೆ ಅಂತಹ ಹತ್ತು ಚಿತ್ರಗಳ ಬಗ್ಗೆ ನೋಡ್ಕೊಂಡ್ಬರೋಣ ಬನ್ನಿ ಈ ಹಿಂದೆ ಡಿಸ್ಟರ್ಬಿಂಗ್ ಸಿನಿಮಾಸ್ ಪಾರ್ಟ್ ಒನ್ ಟು ಪಾರ್ಟ್ ಥ್ರೀ ವಿಡಿಯೋಸ್ ಗಳನ್ನ ಮಾಡಿದ್ವಿ ನೋಡಿಲ್ಲ ಅಂದ್ರೆ ನೋಡೋದನ್ನ ಮಿಸ್ ಮಾಡ್ಬಿಡಿ ಇದೀಗ ಡಿಸ್ಟರ್ಬಿಂಗ್ ಫಿಲಮ್ಸ್ ಅಥವಾ ನಮ್ಮ ತಲೆಯನ್ನ ಕೆಡಿಸಂತಹ ಸಿನಿಮಾಗಳು ಪಾರ್ಟ್ ಫೋರ್ ನಿಮ್ ಮುಂದೆ ದ ಕೇರಳ ಸ್ಟೋರಿ ಇದು ಸುದೀಪ್ತೋ ಸೇನ್ ಅವರು ಡೈರೆಕ್ಟ್ ಮಾಡಿ ಅದಾ ಶರ್ಮಾ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಇಲ್ಲಿನ ಮುಖ್ಯ ಪಾತ್ರದ ಹೆಸರು ಶಾಲಿನಿ ಉನ್ನಿ ಕೃಷ್ಣನ್ ನರ್ಸ್ ಆಗಿ ತನ್ನ ಕೆರಿಯರ್ ರೂಪಿಸ್ಕೋಬೇಕು ಅಂತ ಇರುವಂತಹ ಇವಳು ಕೆಲವು ಇನ್ಸಿಡೆಂಟ್ಗಳಿಂದ ಮುಸ್ಲಿಂ ಆಗಿ ಕನ್ವರ್ಟ್ ಆಗ್ಬೇಕಾಗತ್ತೆ ಅಲ್ಲಿಂದ ಇವಳ ಬದುಕು ಎಷ್ಟರ ಮಟ್ಟಿಗೆ ತಿರುವುಗಳನ್ನ ಪಡ್ಕೊಳ್ತು ಅನ್ನೋದು ಇಲ್ಲಿನ ಪ್ಲಾಟ್ ಇಲ್ಲಿ ಬ್ರೂಟಲ್ ವಯೋಲೆನ್ಸ್ ಇದೆ ಪ್ರವೋಕಿಂಗ್ ಡೈಲಾಗ್ ಗಳಿದವೆ ಎಮೋಷನ್ ಅಲ್ಲಿ ನಿಮ್ಮನ್ನ ಶೇಕ್ ಮಾಡುವಂತಹ ಸಿನಿಮಾ ಇದು ಜವಾನ್ ಆದಿಪುರುಷ್ ನಂತಹ ಸಿನಿಮಾಗಳ ನಡುವೆ ರಿಲೀಸ್ ಆದರೂ ಮುನ್ನೂರು ಕೋಟಿ ಪ್ಲಸ್ ಕಲೆಕ್ಷನ್ ಮಾಡ್ತು ಈ ಸಿನಿಮಾ ಸಿಕ್ಸ್ ಪಾಯಿಂಟ್ ನೈನ್ ಐ ಎಂ ಡಿ ಬಿ ರೇಟಿಂಗ್ ಹೊಂದಿರುವಂತಹ ಈ ಸಿನಿಮಾ ನಿಮಗೆ ಜಿ ಫೈನಲ್ಲಿ ಅವೈಲಬಲ್ ಇದೆ ಗಂಟು ಮೂಟೆ ಇದೊಂದು ಕನ್ನಡದ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಸಿನಿಮಾ ಇದಕ್ಕೆ ಸಿಗಬೇಕಾಗಿದ್ದ ಅಟೆನ್ಷನ್ ಫೇಮ್ ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ರೂಪಾ ರಾವ್ ಅವರು ಡೈರೆಕ್ಟ್ ಮಾಡಿ ತೇಜು ಬೆಳ್ವಾಡಿ ನಿಶ್ಚಿತ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಇದು ಹೈಸ್ಕೂಲ್ ಲವ್ ಸ್ಟೋರಿ ಆಗಿ ಸಿನಿಮಾ ಶುರುವಾಗಿ ಒಂದು ಪೈನ್ಫುಲ್ ತಿರುವನ್ನ ಪಡ್ಕೊಳ್ಳುತ್ತೆ ಈ ಸಿನಿಮಾ ಶುರುವಿನಿಂದ ಕೊನೆವರೆಗೂ ನಿಮ್ಮನ್ನ ಎಮೋಷನಲಿ ಕ್ವಶನ್ ಮಾಡ್ತಾನೆ ಇರುತ್ತೆ ಅಲ್ಲಲ್ಲಿ ಆ ಮೆಟಾಫರ್ಗಳು ಗಳು ಪೊಯೆಟಿಕ್ ಇಬ್ಬರು ಲೀಡ್ ಗಳ ನಡುವೆ ಇರುವಂತಹ ಕೆಮಿಸ್ಟ್ರಿ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಡೆಫಿನೆಟ್ಲಿ ಕೊಡುತ್ತೆ ಇಟ್ಸ್ ಎ ಮಸ್ಟ್ ವಾಚ್ ಸಿಗದು ಪ್ರೈಮ್ ವಿಡಿಯೋನಲ್ಲಿ ಎನ್ ಹೆಚ್ ಟೆನ್ ಇದು ನವದೀಪ್ ಸಿಂಗ್ ಅವರು ಡೈರೆಕ್ಟ್ ಮಾಡಿ ಅನುಷ್ಕಾ ಶರ್ಮಾ ದರ್ಶನ್ ಕುಮಾರ್ ನೀಲ್ ಭೂಪಾಲಂ ಅವರು ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿರುವಂತಹ ಸಿನಿಮಾ ಇದೊಂದು ಸರ್ವೈವಲ್ ಥ್ರಿಲ್ಲರ್ ಆಗಿದ್ದು ಇಲ್ಲಿನ ಕತೆ ಸುತ್ತೋದು ಮೀರಾ ಮತ್ತು ಅರ್ಜುನ್ ಎನ್ನುವಂತಹ ಪಾತ್ರಗಳ ಸುತ್ತ ಇವರಿಬ್ರು ಒಂದು ರೋಡ್ ಟ್ರಿಪ್ ಗೆ ಹೋಗಿರುವಾಗ ಮಧ್ಯ ಒಂದು ಬ್ರೇಕ್ ತಗೋತಾರೆ ಅಲ್ಲಿ ನಡೆದ ಒಂದು ಸಣ್ಣ ಫೈಟ್ ನಿಂದ ಹೇಗೆ ಇವರ ಪ್ರಾಣಕ್ಕೆನೆ ಆಪತ್ತು ಬರುತ್ತೆ ಅನ್ನೋದೇ ಇಲ್ಲಿನ ಪ್ಲಾಟ್ ಸಿನಿಮಾದಲ್ಲಿ ನಿಮ್ಮನ್ನ ಬೆರ್ಗಾಕ್ಸೋಂತಹ ಕೆಲವು ವಯೋಲೆನ್ಸ್ ಸೀನ್ ಗಳ ಜೊತೆಗೆ ಕೆಲವು ಮೆಸೇಜ್ ಕೂಡ ಡೈರೆಕ್ಟರ್ ಕೊಟ್ಟಿದ್ದಾರೆ ಸೆವೆನ್ ಪಾಯಿಂಟ್ ಟೂ ಐಎಂ ಡಿ ಬಿ ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸಿನಿಮಾ ಜಿಯೋ ಸಿನಿಮಾನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಮಂಗಳವಾರಂ ಒಂದು ಊರು ಆ ಊರಲ್ಲಿ ಪ್ರತಿ ಮಂಗಳವಾರ ಗೋಡೆಯ ಮೇಲೆ ಅಕ್ರಮ ಸಂಬಂಧ ಇಟ್ಕೊಂಡಿರೋರ ಹೆಸರನ್ನ ಒಬ್ರು ಬರಿತಾ ಇರ್ತಾರೆ ಇದು ನಮ್ಮ ಮುಖ್ಯ ಪಾತ್ರವಾದ ಶೈಲಜಾಗೆ ಹೇಗೆ ಕನೆಕ್ಟ್ ಆಗಿದೆ ಅನ್ನೋದೇ ಇಲ್ಲಿನ ಪ್ಲಾಟ್ ಸಿನಿಮಾನ ಅಜಯ್ ಭೂಪತಿ ಅವರು ಡೈರೆಕ್ಟ್ ಮಾಡಿದ್ದು ಪಾಯಲ್ ರಜಪುತ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಇದು ಬಾಕ್ಸ್ ಆಫೀಸ್ ನಲ್ಲಿ ಅಷ್ಟೇನು ಸದ್ ಮಾಡದೆ ಇದ್ರು ಕೂಡ ಓ ಟಿ ಟಿ ನಲ್ಲಿ ರಿಲೀಸ್ ಆದ್ಮೇಲೆ ಹಲವು ಕಡೆಯಿಂದ ಪ್ರಶಂಸೆಗಳನ್ನ ಪಡ್ಕೊಳ್ತು ಸಿಕ್ಸ್ ಪಾಯಿಂಟ್ ಸೆವೆನ್ ಐ ಎಂ ಡಿ ಬಿ ರೇಟಿಂಗ್ ಪಡೆದಿರುವಂತಹ ಈ ಸಿನಿಮಾ ನಿಮಗೆ ಹಾಟ್ ಸ್ಟಾರ್ ಅಲ್ಲಿ ಅವೈಲಬಲ್ ಇದೆ ಶಟರ್ ಐಲ್ಯಾಂಡ್ ಇದು ಮಾರ್ಟಿನ್ ಸ್ಕಾರ್ಸೆಸ್ ಅವರು ಡೈರೆಕ್ಟ್ ಮಾಡಿ ಲಿಯೋನಾರ್ಡೋ ಡಿ ಕ್ಯಾಪ್ರಿಯೋ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಇಲ್ಲಿ ಓರ್ವ ಯು ಮಾರ್ಷಲ್ ಅಂದ್ರೆ ಪೊಲೀಸ್ ಆಫೀಸರ್ ಶಟರ್ ಐಲ್ಯಾಂಡ್ ಗೆ ಬರ್ತಾನೆ ಮೆಂಟಲ್ ಪರಾರಿ ಪರಾರಿಯಾಗಿರುವಂತಹ ಅಪರಾಧಿಯ ವಿಚಾರಣೆ ಮಾಡೋದಕ್ಕೆ ಅವನು ಅಲ್ಲಿ ಹೋದ್ಮೇಲೆ ಇವನಿಗೆ ಏನೇನು ಎದುರಾಗುತ್ತೆ ಒಂದು ಹಾಸ್ಪಿಟಲ್ನ ಗಳಿಂದ ಹೇಗೆ ಇವನು ಡಿಸ್ಟರ್ಬ್ ಆಗ್ತಾನೆ ಅನ್ನೋದೇ ಇಲ್ಲಿನ ಪ್ಲಾಟ್ ಸಿನಿಮಾ ನಿಮ್ಮನ್ನ ಪ್ರತಿ ಹಂತದಲ್ಲೂ ಸರ್ಪ್ರೈಸ್ ಮಾಡದಂತೂ ನಿಜ ಕೊನೆಗೆ ಬರೋ ಅಷ್ಟರಲ್ಲಿ ಕಲ್ಪನೆಗೂ ರಿಯಾಲಿಟಿಗೂ ಇರುವಂತಹ ಲೈನ್ ಹಳ್ಸೋಗ್ಬಿಡುತ್ತೆ ಸಿನಿಮಾ ಏಟ್ ಪಾಯಿಂಟ್ ಟು ಐ ಎಂ ಡಿ ಬಿ ರೇಟಿಂಗ್ ಅನ್ನ ಪಡ್ಕೊಂಡಿದ್ದು ಜಿಯೋ ಸಿನಿಮಾ ಮತ್ತು ಪ್ರೈಮ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಫಿರಾಗ್ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಗುಜರಾತ್ ನಲ್ಲಿ ಹಲವು ಕಡೆ ಕಮ್ಯುನಲ್ ವಯೋಲೆನ್ಸ್ ನಡೀತು ಸಾವಿರಕ್ಕೂ ಹೆಚ್ಚು ಮಂದಿ ತಮ್ಮ ಜೀವವನ್ನ ಕಳ್ಕೋತಾರೆ ಈ ಸಿನಿಮಾ ಆ ಇನ್ಸಿಡೆಂಟ್ ನಡೆದು ಒಂದು ತಿಂಗಳ ನಂತರದ ಪೀರಿಯಡ್ ನಲ್ಲಿ ಸೆಟ್ ಆಗಿದೆ ನಂದಿತಾ ದಾಸ್ ಅವರು ಡೈರೆಕ್ಟ್ ಮಾಡಿ ನವಾಜುದ್ದೀನ್ ಸಿದ್ದಿಕಿ ನಾಸುದ್ದೀನ್ ಶಾರ್ ಅಂತ ಒಳ್ಳೆ ಕಲಾವಿದರು ಲೀಡ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಇದು ಆ ವಯೋಲೆನ್ಸ್ ನ ಕಾನ್ಸಿಕ್ವೆನ್ಸಸ್ ಗಳೇನು ಅವರ ಜೀವನಗಳು ಹೇಗೆ ದಿಕ್ಕಾಪಾಲಾಯಿತು ಇದರಿಂದ ಡೈರೆಕ್ಟರ್ ಅವರು ನಮ್ಗೆ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನೀವು ಈ ಸಿನಿಮಾದಲ್ಲಿ ನೋಡಬಹುದಾಗಿದೆ ಸೆವೆನ್ ಪಾಯಿಂಟ್ ತ್ರೀ ಐಎಂ ಡಿ ಬಿ ರೇಟಿಂಗ್ ಂತಹ ಈ ಸಿನಿಮಾ ನಿಮ್ಗೆ ಯೂಟ್ಯೂಬ್ ನಲ್ಲಿ ಉಚಿತವಾಗಿ ಅವೈಲಬಲ್ ಇದೆ ಮ್ಯಾಂಚೆಸ್ಟರ್ ಬೈ ದ ಸಿ ಇದು ಕೆನ್ನೆತ್ ಲೋನರ್ಗನ್ ಅವರು ಡೈರೆಕ್ಟ್ ಮಾಡಿ ಕ್ಯಾಸೆ ಆಫ್ಲಿಕ್ಸ್ ಮತ್ತು ಮಿಚೆಲ್ ವಿಲಿಯಮ್ಸ್ ಅವರು ಮೇನ್ ಲೀಡ್ ಆಗಿ ಕಾಣಿಸಿಕೊಂಡಿರುವಂತಹ ಚಿತ್ರ ಇದೊಂದು ಎಮೋಷನಲ್ ಡ್ರಾಮಾ ಆಗಿದ್ದು ಸಿನಿಮಾಗೆ ಎರಡು ಆಸ್ಕರ್ ಪ್ರಶಸ್ತಿ ಸಿಕ್ಕಿದೆ ಇಲ್ಲಿನ ಮುಖ್ಯ ಪಾತ್ರದ ಹೆಸರು ಲೀ ಚಾಂಡ್ಲರ್ ಒಂದು ದಿನ ಇವನ ಮನೆ ಫೈರ್ ಆಕ್ಸಿಡೆಂಟ್ ಗೆ ಗುರಿಯಾಗುತ್ತೆ ಅದಕ್ಕೆ ಕಾರಣ ಇವನೇ ಆಗಿರ್ತಾನೆ ಇದರಿಂದ ಅವನು ತನ್ನ ಮಗನನ್ನ ಕಳ್ಕೋಬೇಕಾಗುತ್ತೆ ಇವನು ಇದರಿಂದ ಹೊರಗ್ ಬಂದ್ನ ಇಲ್ವಾ ಇದಾದ ನಂತರ ಇವನ ಜೀವನದಲ್ಲಿ ಏನೇನು ಎದುರಾಗುತ್ತೆ ಅನ್ನೋದೇ ಇದನ್ನ ಪ್ಲಾಟ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸೂಪರ್ ಹಿಟ್ ಅನ್ನುವಂತಹ ಟ್ಯಾಗ್ ಅನ್ನ ಪಡ್ಕೊಂಡಿತ್ತು ಸೆವೆನ್ ಪಾಯಿಂಟ್ ಏಟ್ ಐ ಎಂ ಡಿ ಬಿ ರೇಟಿಂಗ್ ಹೊಂದಿದೆ ಸಿಗೋದು ಪ್ರೈಮ್ ವಿಡಿಯೋನಲ್ಲಿ ತ್ರೀ ಮೂನು ತಮಿಳ್ನಲ್ಲಿ ಕಲ್ಟ್ ಕ್ಲಾಸಿಕ್ ಅನ್ಸ್ಕೊಂಡಿರುವಂತಹ ಈ ಸಿನಿಮಾ ಒಂದು ರೊಮ್ಯಾಂಟಿಕ್ ಸೈಕೊಲಜಿಕಲ್ ಥ್ರಿಲ್ಲರ್ ಐಶ್ವರ್ಯಾ ರಜನಿಕಾಂತ್ ಅವರು ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದು ಧನುಷ್ ಶ್ರುತಿ ಹಾಸನ್ ಶಿವಕಾರ್ತಿಕೇಯನ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಇಬ್ರು ಪ್ರೇಮಿಗಳು ಅವ್ರ ನಡುವೆ ಹುಚ್ಚು ಪ್ರೀತಿ ಇಬ್ರು ಮದುವೆ ಆಗಿ ಕೆಲವು ದಿನಕ್ಕೆ ಈ ಕಥೆಯಲ್ಲೊಂದು ತಿರುವು ಬರುತ್ತೆ ಇನ್ಫ್ಯಾಕ್ಟ್ ಈ ಸಿನಿಮಾ ಬಗ್ಗೆ ನೀ ಏನೇ ಹೇಳಿದ್ರು ಅದು ಸ್ಪಾಯ್ಲರ್ ಆಗ್ಬಿಡುತ್ತೆ ಈ ಸಿನಿಮಾದಲ್ಲಿ ನೀವೊಂದ್ಸಲ ಇನ್ವೆಸ್ಟ್ ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಕಣ್ಣೀರ್ ಹಾಕೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು ಸಿನಿಮಾ ಸೆವೆನ್ ಪಾಯಿಂಟ್ ಫೋರ್ ಎಂ ಡಿ ಬಿ ರೇಟಿಂಗ್ ಅನ್ನ ಪಡ್ಕೊಂಡಿದೆ ಸಿಗದು ಸನ್ ನೆಕ್ಸ್ಟ್ ಅಲ್ಲಿ ಪೇಮಾಂಡಿ ಜನಾನ್ಸ್ ದ ಕಾಪ್ಸ್ ವಾಷರ್ ಇದೊಂದು ಇಂಡೋನೇಷಿಯನ್ ಹಾರರ್ ಸಿನಿಮಾ ಇಲ್ಲಿನ ಲೀಲಾ ಅನ್ನುವಂತಹ ಪಾತ್ರದ ಸುತ್ತ ಕತೆ ರಿವಾಲ್ವ್ ಆಗುತ್ತೆ ಅವಳು ಶವ ಸಂಸ್ಕಾರಗಳಾಗಿ ಕೆಲಸ ಮಾಡ್ತಾ ಇರ್ತಾಳೆ ಹೀಗೆ ಒಂದಿನ ಅವಳ ತಾಯಿ ಮಿಸ್ಟೀರಿಯಸ್ ಆಗಿ ಸತ್ತು ಹೋಗ್ತಾರೆ ಅದು ಹೇಗೆ ಸಂಭವಿಸ್ತು ಇದರ ಕಾರಣನ ಇವಳಿಗೆ ಕಣ್ಣಿಡಿಯೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟ್ ಸಿನಿಮಾದ ಹಾರರ್ ಸೀನ್ಗಳು ಅಲ್ಟಿಮೇಟ್ ಎಕ್ಸ್ಪೀರಿಯೆನ್ಸ್ ಕೊಡ್ತವೆ ತಾಯಿ ಮಗಳ ಸಂಬಂಧವನ್ನ ಬಹಳ ಸೊಗಸಾದ ರೀತಿಯಲ್ಲಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟರು ಹಾರರ್ ಸಿನಿಮಾನ ಇಷ್ಟಪಡೋರು ನೀವಾಗಿದ್ರೆ ಒಂದು ಟ್ರೈನ ಡೆಫಿನೆಟ್ಲಿ ಕೊಡಿ ಸಿನಿಮಾಗೆ ಸಿಕ್ಸ್ ಪಾಯಿಂಟ್ ಫೈವ್ ರೇಟಿಂಗ್ ಸಿಕ್ಕಿದೆ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಅಮೃತ ವರ್ಷಿಣಿ ಇದು ದಿನೇಶ್ ಬಾಬು ಡೈರೆಕ್ಟ್ ಮಾಡಿ ರಮೇಶ್ ಅರವಿಂದ್ ಸುಹಾಸಿನಿ ಶರತ್ ಬಾಬು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಸಿನಿಮಾದ ಕತೆ ಸುತ್ತೋದು ವೀಣಾ ಅಭಿಷೇಕ್ ಮತ್ತು ಹೇಮಂತ್ ಅನ್ನುವಂತಹ ಪಾತ್ರಗಳ ಸುತ್ತ ವೀಣಾ ಹೇಮಂತ್ ಇಬ್ರು ಮದುವೆ ಆಗಿ ತಮ್ಮ ಸಂಸಾರ ಸಾಗಿಸ್ತಾ ಇರ್ತಾರೆ ಆದ್ರೆ ಹೇಮಂತ್ ನ ಫ್ರೆಂಡ್ ಆದಂತಹ ಅಭಿಷೇಕ್ ವೀಣನ ಮೇಲೆ ಪ್ರೀತಿ ಹುಟ್ಟುತ್ತೆ ಇದ್ರ ಮುಂದೆ ಏನಾಯ್ತು ಅಭಿಷೇಕ್ ಅವನ ಪ್ರೀತಿ ಪಡೆಯೋದಕ್ಕೆ ಯಾವ ಹಂತ ಕಿಳಿತಾನೆ ಇದರಿಂದ ಡೈರೆಕ್ಟರ್ ಅವರು ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು ಸಿನಿಮಾದಲ್ಲಿ ಹಲವು ಥಾಟ್ ಪ್ರೊವೋಕಿಂಗ್ ನರೇಟಿವ್ಸ್ ಗಳನ್ನ ನಮ್ಮ ಮುಂದೆ ಇಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಹೈಯೆಸ್ಟ್ ಗ್ರಾಸರ್ ಆಗಿ ಪ್ರಶಂಸೆ ಪಡ್ಕೊಂಡಿತ್ತು ಈ ಸಿನಿಮಾ ಬರೋಬ್ಬರಿ ಏಟ್ ಪಾಯಿಂಟ್ ಸೆವೆನ್ ಐ ಎಂ ಡಿ ಬಿ ರೇಟಿಂಗ್ ಇರುವಂತಹ ಈ ಸಿನಿಮಾ ನಿಮಗೆ ಜಿ ಫೈವ್ ನಲ್ಲಿ ಸಿಗುತ್ತೆ ಹೋಪ್ ಈ ಸಜೆಷನ್ಗಳು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೀವು ಇದರಲ್ಲಿ ಯಾವ್ದಾದ್ರು ಸಿನಿಮಾಗಳನ್ನ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಕಂಟೆಂಟ್ ಬರೆದಿರೋದು ಧವನ್ ಮತ್ತು ಅದಕ್ಕೆ ಧ್ವನಿಯಾಗಿರೋದು ಮನು ಮತ್ತೆ ಸಿಗೋಣ